ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಪಾಟೀಲ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹ್ಯಾಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅಂದ್ಕೊತೀನಿ ಪಲಾವ್ ಮಾಡೋಕೆ ಏನೇನು ಸಾಮಾನು ಬೇಕು ಅಂಥೇಳಿ ನೋಡಣ್ಣ ಬರ್ರಿ ಬಟಾಣಿ ತಗೋರಿ ಹಸಿಮೆಣಸಿನಕಾಯಿ ಉಳ್ಳಾಗಡ್ಡಿ ಬೀನ್ಸು ಗಜ್ರಿ ಆಲೂಗಡ್ಡೆ ಮತ್ತು ನಾವು ಪಲಾವ್ಗೆ ಹಾಕುವಂಥ ಎಲೆ ಚಕ್ಕಿ ಲವಂಗ ಏಲಕ್ಕಿ ಅವ್ನು ತಗೋರಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಅರ್ಶಿಣ ಪುಡಿ ಕೊತ್ತಂಬರಿ ಈ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಂತೇಳಿ ಮುಂದೀಗ ಪಲಾವ್ ಮಾಡೋ ಮುಂದೆ ನಾನು ಹೇಳ್ತೀನಿ ಅಂತ ಮೊದಲೊಂದು ಕುಕ್ಕರ್ ಪ್ಯಾನ್ ತಗೋರಿ ಪ್ಯಾನ್ ಒಳಗೆ ನೀವು ಒಳಗೆ ಯಾವ್ದು ಅಡುಗೆಗೆ ಎಣ್ಣೆ ಬಳಸ್ತೀರಿ ನೋಡು ಅದನ್ನ ಹಾಕ್ರಿ ಮತ್ತು ನೀವು ಯಾವ ಪ್ರಮಾಣದೊಳಗೆ ಪಲಾವ್ ಮಾಡೋಕೊಂತೀರಿ ಹೆಚ್ಚು ಮಾಡೋಕೊಂತಿದ್ರೆ ಅದಕ್ಕೆ ಬೇಕಾದಷ್ಟು ಎಣ್ಣೆ ಹಾಕೋರಿ ಎಣ್ಣೆ ಮೇಲೆ ಅದಕ್ಕೆ ಸಾಸಿವೆ ಹಾಕೋರಿ ಸಾಸಿವೆ ಚಟಪಟ ಅನ್ಬೇಕು ಅದಾದಮೇಲೆ ಜೀರಿಗೆ ಹಾಕೋರಿ ಜೀರಿಗೆ ಮತ್ತೆ ಎರಡು ಸಾಸ್ವಿ ಚಟಪಟ ಅಂತ ಅಂದಮೇಲೆ ಪಲಾವ್ ಎಲಿ ಚಕ್ಕಿ ಯಲಕ್ಕಿ ಮತ್ತು ಲವಂಗ ಹಾಕೋರಿ ಇಲ್ಲಿ ನಾ ಲವಂಗ ಹಾಕಿಲ್ಲ ನೀವು ಹಾಕೋರಿ ಅವುಷ್ಟು ಕುಡಿ ಸಲ ಫ್ರೈ ಮಾಡಿರಿ ಅದಾದಮೇಲೆ ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕೋರಿ ನಿಮ್ಮ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಒಬ್ಬೊಬ್ಬರ ಮನೆ ಖಾರ ಜಾಸ್ತಿ ತಿಂತಿರ್ತಾರೆ ಒಂದು ಮನೆಯೊಳಗೆ ಕಡಿಮೆ ತಿಂತಿರ್ತಾರೆ ಅದ್ರ ತಕ್ಕಂತೆ ನೀವು ಹಸಿ ಮೆಣಸಿನ್ಕಾಯಿ ಹಾಕೋರಿ ನೆಕ್ಸ್ಟ್ ಇಲ್ಲಿ ಉಳ್ಳಾಗಡ್ಡಿ ಹಾಕೋರಿ ಈ ಉಳ್ಳಾಗಡ್ಡಿನ ನಾನು ಇಲ್ಲಿ ಉದ್ದದಾಗ ಹೆಚ್ಕೊಂಡಿನಿ ನಿಮಗೆ ಯಾವ ಶೇಪ್ ಬೇಕು ನೋಡು ಆ ಶೇಪ್ ಒಳಗೆ ಹೆಚ್ಕೊಂಡು ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ ವರ್ಗು ಫ್ರೈ ಮಾಡ್ರಿ ಇದು ಸ್ವಲ್ಪ ಫ್ರೈ ಆದಮೇಲೆ ಈಗ ಬೀನ್ಸ್ ಹಾಕೋರಿ ಬೀನ್ಸು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಮೂರು ಕೂಡಿ ಸರಿ ಹತ್ತರಿಂದ ಇಪ್ಪತ್ತು ಸೆಕೆಂಡು ಚಂದಾಗ ಫ್ರೈ ಮಾಡ್ಕೋರಿ ಇವು ಮೂರು ಇಲ್ಲೇ ಚಂದಾಗ ಫ್ರೈ ಆದ್ಮೇಲೆ ಹೆಚ್ಚಿಟ್ಕೊಂಡಿರುವಂತ ಗಜ್ಜರಿನ ಹಾಕ್ರಿ ಗಜ್ಜ್ರನ್ನ ನೀವು ಇದ್ರಕ್ಕಿಂತ ಚಿಕ್ಕ ಚಿಕ್ಕದಾಗಿ ಸಣ್ಣಗಾದ್ರೂ ಹೆಚ್ಕೊಂಡು ಹಾಕೋಬಹುದು ಅಥವಾ ನಾ ಇಲ್ಲಿ ಹೆಚ್ಚಿನಲ್ಲ ಚೂರು ದೊಡ್ಡ ಪೀಸ್ ಆ ರೀತಿ ಆದ್ರೂ ಹೆಚ್ಕೊಂಡು ಹಾಕೋಬಹುದು ಗಜ್ರಿ ಅದು ಸ್ವಲ್ಪ ಬೇಕ ಜಾಸ್ತಿ ಟೈಮ್ ತೊಗೊತೈತಿ ಒಂದು ತರ್ಟಿ ಸೆಕೆಂಡ್ಸ್ವರೆಗೂ ಚಂದಾಗ ಉಷ್ಟು ಕುಡಿ ಮತ್ತೊಮ್ಮೆ ಫ್ರೈ ಮಾಡ್ರಿ ಆಮೇಲೆ ಇಲ್ಲೇ ಬಟಾಣಿ ಹಾಕಿರಿ ನೀವು ಹಸಿ ಬಟಾಣಿ ಅವೈಲೇಬಲ್ ಇದ್ದು ಅಂದ್ರೆ ಅವನ್ನರ ಹಾಕಿರಿ ಇಲ್ಲ ಅಂದ್ರೆ ಒಣ ಬಟಾಣಿ ಇದ್ದು ಅಂದ್ರೆ ಅವನ್ನ ಮೊದಲ ನೀರೊಳಗೆ ಒಂದು ಎರಡು ಮೂರು ತಾಸು ಮೊದಲ ನೆನೆ ಇಡ್ರಿ ಅವನ್ನ ಹಾಕಿದ್ರೂ ಬರ್ತೈತಿ ಇಲ್ಲಿ ಪರ್ಟಿಕ್ಯುಲರು ಈ ಪಲಾವಿ ಇದ ಕಾಯಿಪಲ್ಯ ಹಾಕಬೇಕು ಅಂತೇನಿಲ್ಲ ಇಷ್ಟದ ಕಾಯಿ ಪಲ್ಯೂ ಇದಕ್ಕೆ ಆ್ಯಡ್ ಮಾಡ್ಕೋಬಹುದು ಅಥವಾ ಇದರೊಳಗೆ ಯಾವುದಾದ್ರೂ ಕಾಯಿ ಸ್ಕಿಪ್ ಕೂಡ ಮಾಡ್ಕೋಬಹುದು ಇಲ್ಲೇ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋರಿ ಉಪ್ಪು ಹಾಕಿ ಸರಿ ಫ್ರೈ ಮಾಡ್ರಿ ಉಪ್ಪು ಹಾಕಿಂದ ಚಂದಾಗ ಉಷ್ಟು ಪಲ್ಯ ಬೇಯ್ತಾವು ಇಲ್ಲಿ ಉಪ್ಪು ಹಾಕಿ ಮತ್ತೊಮ್ಮೆ ಉಷ್ಟು ಪಲ್ಯ ಫ್ರೈ ಮಾಡಿದ ಮೇಲೆ ಅರಿಶಿನ ಹಾಕೋರಿ ಒಂದು ಚಿಟಿಕೆ ಅಷ್ಟು ಈ ಅರ್ಶಿಣ ಹಾಕಿ ಮತ್ತೊಮ್ಮೆ ಉಷ್ಟು ಕೂಡ ಫ್ರೈ ಮಾಡ್ಕೊರಿ ಫ್ರೈ ಮಾಡಿಕೊಂಡು ನಾವು ಮೊದಲ ಮ್ಯಾಗಿನ್ ಸಿಪ್ಪಿ ತೆಗೆದು ಹೆಚ್ಚಿಟ್ಕೊಂಡಂತಹ ಆಲೂಗಡ್ಡಿನ ಹಾಕ್ರಿ ಆಲೂಗಡ್ಡೆ ಹಾಕಿ ಮತ್ತೊಮ್ಮೆ ಉಷ್ಟು ಕೂಡ ಫ್ರೈ ಮಾಡ್ಕೊರಿ ಇವು ಉಷ್ಟು ಫ್ರೈ ಆದಮೇಲೆ ಇಲ್ಲೇ ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿರಿ ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಂತಂದ್ರೆ ಒಂದು ಮೂರ್ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಮೊಸರು ಹಾಕಿ ಮತ್ತೊಮ್ಮೆ ಉಷ್ಟು ಕೂಡ ಫ್ರೈ ಮಾಡಿರಿ ಈ ಮೊಸರು ಹಾಕೋದ್ರಲಿಂತ ಒಂದು ಯುನೀಕ್ ಸಖತ್ ಟೇಸ್ಟ್ ಬರ್ತೈತಿ ಈಗ ನಾನು ಮೊದಲ ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಹಾಕೊಂತೀನಿ ನೀವು ಎಷ್ಟು ಪ್ರಮಾಣದೊಳಗೆ ಅಕ್ಕಿ ತೊಗೊಂಡಿರ್ತೀರಿ ನೋಡು ಅದ್ರ ಎರಡರಷ್ಟು ನೀರು ಹಾಕಿರಿ ನಾನು ಇಲ್ಲಿ ನೀವು ನೋಡಾಕೊಂತೀರಲ್ಲ ಈ ಬೌಲ್ ಒಳಗೆ ಒಂದು ಅಷ್ಟು ಅಕ್ಕಿ ತೊಗೊಂಡಿದ್ದೆ ನೀವು ಅಕ್ಕಿ ಯಾವಾಗಲೇ ಅನ್ನ ಮಾಡಿದ್ರು ಮೊದಲ ಒಂದು ಎರಡು ಮೂರು ತಾಸು ತೊಳೆದಿಟ್ಕೊಳ್ರಿ ತೊಳೆದಿಟ್ಕೊಳ್ಳೋದ್ರಿಂದ ಅನ್ನ ಸ್ಮೂತಾಗಿ ಟೇಸ್ಟಾಗಿ ಬರ್ತೈತೆ ಅಂತ ಹೇಳ್ಬೋದು ಈಗ ಅಕ್ಕಿ ಹಾಕೊಂಡ್ಮೇಲೆ ಮತ್ತೊಮ್ಮೆ ಉಷ್ಟು ಕುಡಿ ನೀಟಾಗಿ ಫ್ರೈ ಮಾಡಿರಿ ಇಲ್ಲೇ ನಾ ಯಾವ ಅಳ್ತಿಲೆ ಅಕ್ಕಿ ತಗೊಂಡಿದ್ನಲ್ಲ ಆ ಅಳ್ತಿಲೆ ಎರಡರಷ್ಟು ನೀರು ಹಾಕ್ತೀನಿ ಮಕ್ಕಳು ಒಂದೊಂದು ಕಾಯಿಪಲ್ಯ ತಿನ್ನಕೊಂಗಿಲ್ಲ ಅದನ್ನು ತಿನ್ನಂಗಿಲ್ಲ ತಿನ್ನಂಗಿಲ್ಲ ಅಂತ ಹೇಳ್ತಿರ್ತಾರೆ ಸೊ ಈ ಪಲಾವ್ ಮಾಡೋ ಮುಂದ ಈ ರೀತಿ ಎಲ್ಲಾ ಕಾಯಿಪಲ್ಯ ಕೂಡಿಸಿ ಹಾಕಿ ಮಾಡೋದ್ರಿಂದ ಮಕ್ಕಳಿಗೆ ಎಲ್ಲಾ ಕಾಯಿ ಪಲ್ಯದ ವಿಟಮಿನ್ಸ್ನು ಸಿಕ್ತಾವು ಮತ್ತ ಹೆಲ್ದಿ ಫುಡ್ಡೂ ಆಗತ್ತಂತ ಈಗ ನೀರು ಹಾಕಿ ಮತ್ತೊಮ್ಮೆ ಎಲ್ಲ ಸ್ವಲ್ಪ ಕೈಯಾಡಿಸಿ ಮ್ಯಾಲ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಕುಕ್ಕರ್ದ ಮುಚ್ಚಳ ಮುಚ್ಚ್ರಿ ಇವಾಗ ಎರಡು ಬಿಸಿಲು ಹೊಡೆದ್ಮೇಲೆ ನಿಮ್ಮ ಪಲಾವು ರೆಡಿಯಾಗಿರ್ತೈತಿ ಬರ್ರಿ ಈಗ ಪಲಾವು ಹೇಳಿ ನೋಡೋಣ ವಾವ್ ನಿಮಗೆ ಚಂದ ಚೆಂದ ಕಾಣೋಕೊಂತೈತಲ್ರಿ ಅಷ್ಟ ತಿನ್ನಾಕ್ನು ಭಾರಿ ರುಚಿಯಾಗಿತ್ತು ನೀವು ಎಲ್ಲರೂ ಒಂದ್ಸರಿ ಮೊಸರು ಹಾಕಿ ಮಾಡಿ ನೋಡ್ರಿ ಮತ್ತು ಹೆಂಗಾಗಿತ್ತು ಅಂಥೇಳಿ ನನಗೆ ಕಮೆಂಟ್ ಸೆಕ್ಷನ್ ಒಳಗ ಹೇಳ್ರಿ ಬರೀ ಪಲಾವ್ ಅಷ್ಟು ತಿನ್ನೋದು ಹೆಂಗೆ ರೀ ಪಲಾವ್ ಪಲಾವ್ ಜೊತೆ ರೈತ ಇದ್ರೆ ಇನ್ನೂ ಟೇಸ್ಟ್ ಆಗಿರ್ತೈತಿ ಬರ್ರಿ ಈ ಟೇಸ್ಟಿ ಪಲಾವಿನ ಜೊತೆ ರೈತ ಮಾಡೋದು ಹೆಂಗೆ ಅಂತ ಹೇಳಿ ಹೇಳ್ತೀನಿ ಮೊದಲ ಒಂದು ಬಾಲ್ ತಗೋರಿ ಅದರೊಳಗೆ ಸ್ವಲ್ಪ ಸಕ್ಕರೆ ಹಾಕಿರಿ ಮತ್ತು ಸ್ವಲ್ಪ ಉಪ್ಪು ಹಾಕಿರಿ ನೀವು ಯಾವ ಪ್ರಮಾಣದೊಳಗೆ ರೈತ ಮಾಡ್ತಿರ್ತೀರಿ ಅದಕ್ಕೆ ಬೇಕಾಗುವಷ್ಟು ಎರಡು ಹಾಕಿರಿ ಮತ್ತೊಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕಿರಿ ಇಲ್ಲೇ ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡಿನೂ ಸ್ವಲ್ಪ ಹಾಕ್ರಿ ಸ್ವಲ್ಪ ಕೊತ್ತಂಬರಿ ಹಾಕಿ ಉಷ್ಟು ಕೂಡಿ ಚಂದಗ ಕಲಸ್ಕೊರಿ ಮೇಲೆ ಚೂರು ಅದಕ್ಕೆ ನೀರ್ ಹಾಕೊಂಡು ಮತ್ತೊಮ್ಮೆ ನೀಟಗ ಕಲಸ್ಕೊರಿ ಈಗ ಬಿಸಿ ಬಿಸಿಯಾದಂಥ ಪಲಾವ್ ಜೊತೆ ಟೇಸ್ಟಿ ಆದಂತಹ ರೈತ ರೆಡಿ ಆಯಿತು ಇದನ್ನು ಪಲಾವಿನ ಜೊತೆ ತಿಂದ್ರೆ ಸಖತ್ತಾಗಿ ಟೇಸ್ಟ್ ಇರ್ತೈತಿ ನೀವು ಎಲ್ಲರೂ ಸಲ ಟ್ರೈ ಮಾಡಿರಿ ಹೆಂಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಬರ್ರಿ ಪಲಾವ್ ತಿನ್ನು ಸರ್ವೇ ಜನ ಸುಖಿನೋ ಬವಂತು ಎಲ್ರಿಗೂ ಒಳ್ಳೆಯದಾಗಲಿ ಮಾಡಿ Let's-